हाई हेलो वेलकम बैक टू अवर यूट्यूब चैनल एस इतनी मशीत गौड़ यूट्यूब चैनल इवती वीडियो ना निर हेल्थ के टिप्स शेयर मोदीपड़ी हेल्थ के टिप्स ऐसे अद्रद यूसस दयविटे वीडियोन कोने वर्गू नोड़ी निम्हे गे नानती टिप्स इष्टेल यूसस नानती टिप्स ऐन अंतर्रे ನಾನು ಯಾವುದಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆದಲ್ಲಿ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆದಲ್ಲಿ ನೀವು ಮೆಡಿಸಿನ್ ತಗೊಂಡು ಹೆಲ್ತ್ನ ನಿಮ್ಮ ಬಾಡಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾನು ಹೇಳ್ತಾ ಇರುವಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಕಡಿಮೆನೆ ಆಗುತ್ತೆ ಬೇಗನೆ ಒಂದೇ ಡೇಲೇ ಒಂದೇ ದಿನದಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಆಲ್ ಓವರ್ ವರ್ಲ್ಡಲ್ಲಿ ಈ ಪ್ರಾಬ್ಲಮ್ ಇದೆ ಅಂದರೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ನಿಂದ 100%-ಗೆ ಜನ ಸಫರ್ ಪಡ್ತಿದ್ದಾರೆ ಡೈಲಿ 88.9 ಮಿಲಿಯನ್ ಅಷ್ಟು ಜನ ಈ ಪ್ರಾಬ್ಲಮ್ ಇದೆ ಸಫರ್ ಪಡ್ತಿದ್ದಾರೆ ಇರುವಂಥ ಟಿಪ್ಸ್ ಏನು ಅಂತಂದರೆ ಮೆಂತ್ಯಕಾಳು ಪ್ರತಿನಿತ್ಯ ಅಥವಾ ವಾರಕ್ಕೆ 2-3 ಸತಿ ಒಂದು 8-10 ಮೆಂತ್ಯಕಾಳು ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಪ್ರತಿನಿತ್ಯ ಒಂದು 5 ಕಾಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಮೈ ಎಕ್ಸ್ಪೀರಿಯನ್ಸ್ ಟ್ರಸ್ಟ್ ಮೀ ನನಗೆ ಗ್ಯಾಸ್ಟ್ರಿಕ್ ಆದಾಗ ಒಂದು ಟ್ಯಾಬ್ಲೆಟ್ಸ್ ಕೂಡ ನಾನು ಇಲ್ಲಿವರೆಗೂ ತಗೊಳ್ಳೋದಿಲ್ಲ ನನಗೆ ಗ್ಯಾಸ್ಟ್ರಿಕ್ ಆದಾಗ ಯಾವ ಥರ ಮಾಡ್ತೀನಿ ಅಂತಂದರೆ ಒಂದು 10-12 ಕಾಳು ನಾನು ಮೆಂತ್ಯಕಾಳನ್ನ ತಿಂದುಬಿಟ್ರೆ ನನಗೆ ಗ್ಯಾಸ್ಟ್ರಿಕ್ ವಿತಿನ್ 10 ಮಿನಿಟ್ಸ್ ಒಳಗೆ ಕಡಿಮೆ ಆಗುತ್ತೆ ಪ್ಲೀಸ್ ನೀವು ಟ್ರೈ ಮಾಡಿ ಮೆಡಿಸನ್ ತಗೊಳ್ಳೋದಕ್ಕಿಂತ ಈ ನಾನು ಹೇಳ್ತಿರೋಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಸೆಕೆಂಡ್ ಟಿಪ್ಸ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೆ ಡ್ಯಾಂಡ್ರಫ್ ಆದಾಗ ಯಾವುದೇ ಶಾಂಪು ಯೂಸ್ ಮಾಡಿದ್ರು ನಮಗೆ ಡ್ಯಾಂಡ್ರಫ್ ಹೋಗ್ತಿಲ್ಲ ಅನ್ನೋರಿಗೆ ಇದು ಒಳ್ಳೆ ಬೆಸ್ಟ್ ಟಿಪ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡ್ಯಾಂಡ್ರಫ್ ಆದವರಿಗೆ ಮೆಂತ್ಯಕಾಳನ್ನ ಪೇಸ್ಟ್ ಮಾಡಿ ತಲೆಗೆ ಅಪ್ಲೈ ಮಾಡೋದರಿಂದ ಡ್ಯಾಂಡ್ರಫ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ವಾರಕ್ಕೆ ಇಲ್ಲ 6 ಡೇಸ್ಗೆ ಒಂದು ಸಾರಿ ಮೆಂತ್ಯಕಾಳನ್ನ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳಿ ಖಂಡಿತವಾಗ್ಲೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಮೆಂತ್ಯಕಾಳಿದೆ ಇನ್ನೊಂದು ಯೂಸಸ್ ಏನಿದೆ ಅಂದರೆ ಮೆಂತ್ಯಕಾಳನ್ನ ನೆನಾಕಿ ಇನ್ನುಗೆ ರುಬ್ಬಿ ನಮ್ಮ ಫೇಸ್ಗೆ ಕಾಲಿಗೆ ಕೈಗೆ ಹಚ್ಕೋದ್ರಿಂದ ಬ್ರೈಟ್ನೆಸ್ ಮತ್ತು ಗ್ಲೋ ಬರುತ್ತೆ ನಮ್ಮ ಸ್ಕಿನ್ನು ಆಮೇಲೆ ಸುಕ್ಕಾಗಿರೋ ಸ್ಕಿನ್ನು ಕೂಡ ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ನಮ್ಮದು ಟಿಪ್ಸ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿಕ್ ಅಂತಂದರೆ ಒಂದು ಬೌಲಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಆನಿಯನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾವು ಡೈಲಿ ಅಥವಾ ವಾರಕ್ಕೆ ಒಂದು 3 ಸಲ ಮೆಂತ್ಯ ಸೊಪ್ಪು ಮತ್ತು ಆನಿಯನ್ ಈ ರೀತಿ ಬಿಫೋರ್ ಟಿಫನ್ ತಿನ್ನೋದಕ್ಕಿಂತ ಮುಂಚೆ ಈ ರೀತಿ ನಾವು ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ ಮತ್ತು ನಾವು ಆನಿಯನ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಡೈಜೆಷನ್ ಪ್ರೊಸೆಸಿಂಗ್ ಕೂಡ ಚೆನ್ನಾಗೈತೆ ಮೆಂತ್ಯ ಸೊಪ್ಪಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲರೀಸ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಮಾಡುತ್ತಿದ್ದು ಎಸ್ಪೆಷಲಿ ಶುಗರ್ ಪೇಷಂಟ್ ಇರೋರಿಗೆ ಇದು ಇಟ್ ಹೆಲ್ಪ್ಸ್ ಟು ಬ್ಲಡ್ ಕಂಟ್ರೋಲ್ ಶುಗರ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯಕಾಳು ಮತ್ತು ಮೆಂತ್ಯಕಾಳು ಸೊಪ್ಪಿಂದ ಇಷ್ಟೆಲ್ಲ ಯೂಸಸ್ ಇದೆ ನಮ್ಮ ಬಾಡಿಗೆ ಮತ್ತು ನಮ್ಮ ಹೆಲ್ತಿಗೆ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಬೇಗನೆ ಗೊತ್ತಾಗುತ್ತೆ ಗ್ಯಾಸ್ಟ್ರಿಕ್ ಆದಾಗ ಟ್ರೈ ಮಾಡಿ ಮೆಂತ್ಯಕಾಳು ತಿನ್ನು ನಿಮಗೇ ಗೊತ್ತಾಗುತ್ತೆ ರಿಸಲ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹೆಲ್ತ್ ಕೇರ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೆಲ್ತ್ ಕೇರ್ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್